ಧೂಮಕೇತುಗಳಲ್ಲಿ ಯಾವುದು ಪ್ರತಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಆ ಧೂಮಕೇತು ಯಾವುದು? ನೋಡಿ, ಸರಿಯಾದ ಉತ್ತರ ಹ್ಯಾಲಿ ಧೂಮಕೇತು. ಈ ಧೂಮಕೇತು ಇದೆಯಲ್ಲ, ಹ್ಯಾಲಿ ಎನ್ನುವಂತಹ ಧೂಮಕೇತು ಅತಿ ದೀರ್ಘ ವೃತ್ತಾಕಾರ ಪಥದಲ್ಲಿ ಪ್ರದಕ್ಷಿಣೆ ಆಗುತ್ತೆ. ಅತಿ ಉದ್ದ ಬಾಲವುಳ್ಳಂತಹ ಒಂದು ಆಕಾಶಕಾಯಗಳಿಗೆ ಧೂಮಕೇತು ಅಂತ ನಾವು ಕರಿತೇವೆ, ಅಥವಾ ಶಿರ, ದೇಹ, ಬಾಲ ಇವೆಲ್ಲವನ್ನು ಒಳಗೊಂಡಿರುತ್ತದೆ. ಈ ಹ್ಯಾಲಿ ಧೂಮಕೇತು 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಈ ಹ್ಯಾಲಿ ಧೂಮಕೇತು ಮುಂಚೆ ಕಂಡಿದ್ದು 1986. 1986 ನಾವು ಈ ಹ್ಯಾಲಿ ಧೂಮಕೇತುವನ್ನು ಕಾಣ್ತೇವೆ. ನೆಕ್ಸ್ಟ್ ಈ ಹ್ಯಾಲಿ ಧೂಮಕೇತು ಕಾಣುವುದು 2062. 2062 ಪ್ಲಸ್ 76, 1986 ಪ್ಲಸ್ 76, 2062 ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ನಾವು ಧೂಮಕೇತುಗಳಿಗೆ ಇಂಗ್ಲೀಷಲ್ಲಿ ಕಾಮೆಟ್ ಅಂತ ಕರಿತೀವಿ. ಕಾಮೆಟ್ ಅಂದರೆ ಕೂದಲು ಎಂದರ್ಥ, ಹೇರ್, ಕೂದಲು ಎಂದರ್ಥ. ಈಗ ಪ್ರಮುಖವಾಗಿ ಒಂದು ಎರಡು ಧೂಮಕೇತುಗಳ ತಿನ್ನು ಅಷ್ಟೊಂದು ನಿಮ್ಮ ಇಂಪಾರ್ಟೆಂಟ್ ಅಲ್ಲ, ನೋಡ್ರಷ್ಟೇ. ಶೋಮೇಕರ, ಶೋಮೇಕರ ಎನ್ನುವಂತಹ ಧೂಮಕೇತು 1994 ಕಾಣಿಸ್ಕೊಂಡಿದೆ. ಎಲ್ ಬಾಪ, ಎಲ್ ಬಾಪ ಈ ಧೂಮಕೇತು 1997. ಶೋಮೇಕರ 94, ಎಲ್ ಬಾಪ 97 ಕಾಣಿಸ್ಕೊಳ್ಳುತ್ತದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವಂತಹ ಧೂಮಕೇತು ಅಂದರೆ ಹ್ಯಾಲಿ ಧೂಮಕೇತು, ಅದು ಕಂಡಿದ್ದು ಯಾವಾಗಪ್ಪ ಅಂದರೆ 1986. ಮುಂದೆ ಕಾಣಿಸ್ಕೊಳ್ಳೋದು 2062. ನೆಕ್ಸ್ಟ್ ಮೃತ್ಯು ಕಣಿವೆ, ಮೃತ್ಯು ಕಣಿವೆ ಇದನ್ನು ಕೆಲವೊಂದು ಕ್ವಶನ್ ಪೇಪರಲ್ಲಿ ಡೈರೆಕ್ಟ್ ಇಂಗ್ಲೀಷಲ್ಲಿ ಕೇಳಿದರೆ ವ್ಯಾಲ್ಯೂ ಆಫ್ ಡೆತ್, ವ್ಯಾಲ್ಯೂ ಆಫ್ ಡೆತ್, ವ್ಯಾಲ್ಯೂ ಆಫ್ ಡೆತ್ ಎಂಬ ಭೂಭಾಗದ ಕಾಂಡ ಯಾವ ಕಾಂಡದಲ್ಲಿ ಕಂಡುಬರುತ್ತದೆ ಅಂತ. ವ್ಯಾಲ್ಯೂ ಆಫ್ ಡೆತ್, ಮೃತ್ಯು ಕಣಿವೆ ಯಾವ ಭೂಭಾಗ ಈ ಕೆಳಗಿನ ಕಾಂಡದ ಅತ್ಯಂತ ಕೆಳಮಟ್ಟದ ಸ್ತರವಾಗಿದೆ? ಇಲ್ಲಿ 4 ಕಾಂಡಗಳನ್ನು ಕೊಟ್ಟಿದ್ದಾರೆ, ದಕ್ಷಿಣ ಅಮೆರಿಕಾ, ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ ಅಂತ. ಎಲ್ಲಿ ಕಂಡುಬರುತ್ತದೆ? ಆನ್ಸರ್ ಗೊತ್ತಿದ್ದವ್ರು ಬೇಗ ಬೇಗ ಕಮೆಂಟ್ ಮಾಡ್ತಾ ಹೋಗಿ. ಎಸ್, ರಾಂಗ್ ರಾಂಗ್ ರಾಂಗ್, ಎಸ್ ಸರಿ ಸರಿ, ಎಸ್ ವ್ಯಾಲ್ಯೂ ಆಫ್ ಡೆತ್, ಮೃತ್ಯು ಕಣಿವೆ ಉತ್ತರ ಅಮೆರಿಕಾ, ಉತ್ತರ ಅಮೆರಿಕದಲ್ಲಿ ಇದು ಕಂಡುಬರುತ್ತದೆ. ಈ ಉತ್ತರ ಅಮೆರಿಕದಲ್ಲಿ ಅತಿ ದೊಡ್ಡದಾದ ಒಂದು ಶಿಖರ ಇದೆ, ಉತ್ತರ ಅಮೆರಿಕಾ ಅತಿ ದೊಡ್ಡದಾದರೆ ಅಲ್ಲಿ ಒಂದು ಶಿಖರ ಇದೆ, ಅದು ಮೌಂಟ್ ಮ್ಯಾಕಿನ್ಲೇ. ಮೌಂಟ್ ಮ್ಯಾಕಿನ್ಲೇ ಖಂಡಗಳಲ್ಲಿ ಮೂರನೇ ದೊಡ್ಡ ಖಂಡ. ಮೊದಲನೇ ದೊಡ್ಡ ಖಂಡ ನಮ್ಮದು ಏಷ್ಯಾ, ಇದು ಉತ್ತರ ಅಮೆರಿಕಾ ಮೂರನೇ ಅತಿ ದೊಡ್ಡ ಖಂಡ. ಇಲ್ಲಿ ಇರತಕ್ಕಂಥ ಎತ್ತರವಾದ ಶಿಖರ ಅಂದರೆ ಮೌಂಟ್ ಮ್ಯಾಕಿನ್ಲೇ. ಎಷ್ಟಂದರೆ 6194 ಮೌಂಟ್ ಮ್ಯಾಕಿನ್ಲೇ. ಇಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿಗಳು ಅಂದರೆ ಕೊಲಡಾರೋ ಮತ್ತು ಅಡ್ಸನಾ. ಉತ್ತರ ಅಮೆರಿಕಾ ಖಂಡದಲ್ಲಿ ಅತಿ ದೊಡ್ಡ ರಾಜ್ಯ ಅಂದರೆ ಅಲಾಸ್ಕಾ, ಹಾಗಿದ್ರೆ ಚಿಕ್ಕ ರಾಜ್ಯ ರೋಡ ದ್ವೀಪ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಂಡಿರಿ. ಅಲಾಸ್ಕಾ ಮತ್ತು ರೋಡ ದ್ವೀಪ, ಅಲಾಸ್ಕಾ ದೊಡ್ಡದು, ರೋಡ ದ್ವೀಪ ಚಿಕ್ಕದು. ಉತ್ತರ ಅಮೆರಿಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದರೆ ಅದು ಮೌಂಟ್ ಮ್ಯಾಕಿನ್ಲೇ, ಮೌಂಟ್ ಮ್ಯಾಕಿನ್ಲೇ. ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯದ, ವಿಜಯನಗರ ಸಾಮ್ರಾಜ್ಯದ ಪತನ, ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಯಾವುದು? ಯುದ್ಧ ಭೂಮಿ ಇರುವಂಥ ಸ್ಥಳ ಯಾವುದು? ಅಲ್ಲಿ ವಿಜಯಪುರ, ತಾಳಿಕೋಟೆ, ಹಂಪೆ, ತೋರಣಗಲ್ಲು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತಾಳಿಕೋಟೆ. ತಾಳಿಕೋಟೆ ಅಥವಾ ಅದಕ್ಕಿನ್ನೊಂದು ಹೆಸರೇ ರಕ್ಕಸದಂಗಡಿ ಅಂತಲೂ ಕರೀತಾರೆ. ರಕ್ಕಸದಂಗಡಿ ಅಥವಾ ತಂಗಡಿ ಎರಡೂ ರೀತಿಯಾಗಿ ಕರೀತಾರೆ. ಇದು ರಕ್ಕಸದಂಗಡಿ ಕಥನ ಯಾವಾಗ ನಡೀತು ಅಂತ ಭಾಳಷ್ಟು ಕ್ವಶನ್ ಪೇಪರ್ಸಲ್ಲೂ ಕೇಳಿದ್ದಾರೆ. ಏನಪ್ಪ ಅಂದರೆ ಕ್ರಿಸ್ತಶಕ 1565 January 23 ಇಲ್ಲಿ ತಾಳಿಕೋಟೆ ಕದನ ಅಥವಾ ರಕ್ಕಸದಂಗಡಿ ಕದನ ನಡೀತದೆ. ದಕ್ಕನಿನಲ್ಲಿ 4 ಶಾಹಿ ಮನೆತನಗಳು ಇವೆ. ಅದರಲ್ಲಿ ಈ ಮೊದಲನೇದು ನೋಡ್ರಿ, ಅಹಮದ್ ನಗರದ ನಿಜಾಮ್ ಶಾಹಿ, ಬೀದರ್ನ ಬರೀದ್ ಶಾಹಿ, ವಿಜಯಪುರದ ಆದಿಲ್ ಶಾಹಿ, ಗೋಲ್ಕೊಂಡದ ಕುತುಬ್ ಶಾಹಿ. ಈ ಗೋಲ್ಕೊಂಡದ ಕುತುಬ್ ಶಾಹಿ ಹಾಗೂ ವಿಜಯನಗರದ ಅಳಿಯ ರಾಮ ವಿಜಯನಗರ ಕೊನೆಯ ಅರಸ, ಈ ಅಳಿಯ ರಾಮರಾಯರ ನಡುವೆ ಯುದ್ಧ ನಡೀತದೆ. ಯಾವ ಯುದ್ಧ? ಈ ತಾಳಿಕೋಟೆ ಅಥವಾ ರಕ್ಕಸದಂಗಡಿ ಕದನ ನಡೀತದೆ. ಈ ಶಾಹಿ ಮನೆತನವನ್ನು ಸಂಘಟಿಸಿದವರು, ಈ ಶಾಹಿ ಅಂದರೆ 4, ಈ ಶಾಹಿ ಮನೆತನಗಳನ್ನು ಸಂಘಟಿಸಿದವರು ಯಾರು ಅಂದರೆ ಮುರ್ತಾಜಾ ನಿಜಾಮ್ ಶಾ.
ತಾಳಿಕೋಟೆ ಕದನ ನಂತರ ವಿಜಯನಗರಕ್ಕೆ ಭೇಟಿ ನೀಡಿದ ಪ್ರವಾಸಿಗ ಅಂತ ಇಲ್ಲಿ ಕೇಳಿಲ್ಲ. ಅಕಸ್ಮಾತ್ ಕೇಳಿದರೆ ಆತ ಸೀಸರ್ ಫ್ರೆಡರಿಕಾ. ಸೀಸರ್ ಫ್ರೆಡರಿಕಾ ಅರ್ಥ ಆಯ್ತಲ್ವಾ? ಯಾವ ಯುದ್ಧದೊಂದಿಗೆ ವಿಜಯನಗರ ಕೊನೆಗೊಳ್ತು ಅಂದರೆ ಅದು ರಕ್ಕಸದಂಗಡಿ ಅಥವಾ ತಾಳಿಕೋಟೆ ಕದನ. ಯಾವ ಇಸ್ವಿ ಅಂತ ಕೇಳಿದ್ರೆ 1565 ಜನವರಿ 23. 1565 ಜನವರಿ 23. ಯಾವ ಸಂತತಿಯೊಂದಿಗೆ ಅಂತಂದರೆ ಬಹಮನಿ ಸುಲ್ತಾನರ ಜೊತೆಗೆ. ಇವು ಬಹಮನಿ ಸುಲ್ತಾನರ 4 ಶಾಹಿ ಮನೆತನಗಳಿವು. ಹಾಗೆ ನಾವು ನೆಕ್ಸ್ಟು ಕೆಲವೊಂದು ಕದನಗಳ ಬಗ್ಗೆ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇರತಕ್ಕಂಥ ಕೆಲವೊಂದು ಕದನಗಳಷ್ಟೇ. ಒಂದು ರಾವುರ ಕದನ ಅಂತ ನಡೀತಿತ್ತು ಕ್ರಿಸ್ತ ಶಕ 712. ಇಲ್ಲಿ ಮೊಹಮ್ಮದ್ ಬಿನ್ ಕಾಸಿಮು ಹಾಗೂ ಸಿಂಧನಾರಸ ದಾಹಿರ್ ನಡುವೆ ನಡೀತದೆ. ರಾವುರ ಕದನ ಮೊಹಮ್ಮದ್ ಬಿನ್ ಕಾಸಿಮ್ ಹಾಗೂ ಸಿಂಧನಾರಸ ದಾಹಿರ್ ಇವರಿಬ್ಬರ ನಡುವೆ ನಡೆಯುವಂತಹ ಒಂದು ಕದನ. ಇದು ಭಾರತದ ಮೇಲೆ ಮುಸ್ಲಿಮರ ಅಥವಾ ಅರಬ್ಬರ ಮೊದಲ ದಾಳಿಯಾಗಿದೆ. ಅದಕ್ಕೋಸ್ಕರ ಹೇಳ್ತಿರೋದು ರಾವುರ ಕದನ. ಯಾರ್ಯಾರನ್ನ ನಡೆಯಿತು? ಮೊಹಮ್ಮದ್ ಬಿನ್ ಕಾಸಿಮ್ ಮತ್ತು ಸಿಂಧನಾರಸ ದಾಹಿರ್ ಇವರಿಬ್ಬರ ನಡುವೆ ನಡೀತು. ಇನ್ನೊಂದು 1ನೇ ಪಾಣಿಪತ್ ಕದನ. ಕ್ರಿಸ್ತ ಶಕ 1526 ಮೊದಲನೇ ಪಾಣಿಪತ್ ಕದನ ನಡೀತೆ. ಇಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಇಲ್ಲಿ ನಡೀತೈತೆ. ಇಲ್ಲಿ ಬಾಬರ್ ಜಯಶಾಲಿಯಾಗಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅಂದರೆ ದೆಹಲಿ ಸುಲ್ತಾನರಲ್ಲಿ ನಾವು 5 ಸಂತತಿಯನ್ನು ಕಾಣ್ತೇವೆ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಗಲಕ್ ಸಂತತಿ, ಸೈಯದ್ ಸಂತತಿ ಮತ್ತು ಲೋಧಿ ಸಂತತಿ ಅಂತ. ಅಂದರೆ ನಾವು ದೆಹಲಿ ಸುಲ್ತಾನರ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಲೋಧಿ ಸಂತತಿಯ ಕೊನೆಯದಲ್ಲಿರತಕ್ಕಂತಹ ಬಹಲುಲ್ ಲೋಧಿ, ಬಹಲುಲ್ ಲೋಧಿ ಜೊತೆಗೆ ಈ ಬಾಬರ್ ಸೆಣಸಾಟವನ್ನು ನಡೆಸ್ತಾನೆ. ಬಹಲುಲ್ ಲೋಧಿ ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿ, ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯಲ್ಲಿ ಬಾಬರ್ ಜಯಶಾಲಿಯಾಗಿ ಮೊಘಲ್ ಸಾಮ್ರಾಜ್ಯವನ್ನು ಕಟ್ತಾನೆ. ನೆಕ್ಸ್ಟು ಕಣ್ವ ಕದನ. ಕಣ್ವ ಕದನ ಕ್ರಿಸ್ತ ಶಕ 1527 ನಡೀತದೆ. ಅಂದರೆ ಆತ 1526 ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿಕೊಂಡ ನಂತರ ನೆಕ್ಸ್ಟು ಆಗುವಂತಹ ಪ್ರಮುಖವಾದ ಒಂದು 3 ಯುದ್ಧಗಳು ಹೇಳ್ತೀನಿ. ಕಣ್ವ, ಚಾಂದೇರಿ, ಗೋಗ್ರ. ಕಣ್ವ ಕದನದಲ್ಲಿ ಬಾಬರು ರಾಣಾ ಸಂಗನ್ ಜೊತೆಗೆ ಹೋರಾಟ ಮಾಡಿ ಅಲ್ಲಿ ಗೆಲ್ತಾನೆ. ಕಣ್ವ ಕದನ 1527 ಗೆಲ್ತಾನೆ. ಚಾಂದೇರಿ ಕದನದಲ್ಲಿ ಬಾಬರು ಮೇದಿನಿ ರಾಯ್ ಜೊತೆಗೆ ಹೋರಾಟ ಆಡಿ ಅಲ್ಲೂ ಸಮೇತ ಗೆಲ್ತಾನೆ. ಕಣ್ವ ಕದನದಲ್ಲಿ ರಾಣಾ ಸಂಗನ್ ಜೊತೆ ಗೆಲ್ತಾನೆ. ಚಾಂದೇರಿ ಕದನದಲ್ಲಿ ಮೇದಿನಿ ರಾಯ್ ಜೊತೆ ಗೆಲ್ತಾನೆ. ಗೋಗ್ರ ಕದನದಲ್ಲಿ ಮೊಹಮ್ಮದ್ ಲೂದಿ ನಡುವೆ ಬಾಬರು ಜಯಶಾಲಿಯಾಗ್ತಾನೆ. ಕಣ್ವ ಕದನ ನೆನ್ಪಿಟ್ಕೋಬೇಕು, ಬಾಬರು ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ್ದು 1526. ಅದಾದ ನಂತರ ಕಣ್ವ ಕದನ 1527, ಚಾಂದೇರಿ ಕದನ 28, ಗೋಗ್ರ ಕದನ 29. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಯುದ್ಧಗಳು ಹೇಳಿದಾನ. ಕನೌಜ್, ಕನೌಜ್ ಕದನ ಅಂತ ಕಳಿತೀವಿ. 1540 ಕನೌಜ್ ಕದನ. 1545 ಇಲ್ಲಿ ಹುಮಾಯೂನ ಹಾಗೂ ಶೇರ್ಷಾ ಸೂರಿ ನಡುವೆ ನಡೆದು ಇಲ್ಲಿ ಹುಮಾಯೂನ ಸೋತು 15 ವರ್ಷ ನಿರ್ಗತಿಕನಾಗಿ ಅಲೆದಾಡಿದರೆ. ಯಾವುದು ಕನೌಜ್ ಕದನದಲ್ಲಿ ಹುಮಾಯೂನ ಹಾಗೂ ಶೇರ್ಷಾ ಸೂರಿ ನಡುವೆ ನಡೆದು ಇಲ್ಲಿ ಹುಮಾಯೂನ ಸೋತು 15 ವರ್ಷ ನಿರ್ಗತಿಕನಾಗಿ ಅಲೆದಾಡ್ತಾನೆ. ಅಲ್ಲಿ ಶೇರ್ಷಾ ಸೂರಿ ಏನು ಮಾಡ್ತಾನಪ್ಪ ಅಂದರೆ ಸೂರಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಯಾವಾಗ ಈತ ಸೋತು ಓಡೋಗ್ತಾನೋ ಆವಾಗ ಸೂರಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಆವಾಗ ದೆಹಲಿಯನ್ನಾಳಿದ 2ನೇ ಅಫ್ಘನ್ ಮೂಲದ ಶೂರ ಸಂತತಿಯವನು. ಮೊದಲಿಗರು ಲೂದಿಯರು, ಎರಡನೇವರು ಈತನ ಶೇರ್ಷಾ ಸೂರಿ. ಆಯ್ತಾ? ಇಷ್ಟೇ ಸಿಂಪಲ್ ತಿಳ್ಕೊಂಬ್ರೆ ಅವೇನು ಬೇಡ. ಕನೋಜ್ ಕನೋಜ್ ಕದನ ಯಾರ ನಡುವೆ ಏನಿತ್ತು ಅಂದರೆ ಹುಮಾಯೂನ್ ಮತ್ತು ಶೇರ್ಷಾ ಸೂರಿ. ಇಲ್ಲಿ ಹುಮಾಯೂನ ಸೋಲ್ತಾನೆ. ನೆಕ್ಸ್ಟು ತಾಳಿಕೋಟೆ ಕದನ ನಾವು ಆಗಲೇ ಹೇಳಿದ್ವಿ. ಅದೇ ಅಳಿ ರಾಮರಾಯ ಹಾಗೂ 5 ಶಾಹಿ ಮನೆತನಗಳು ಹೇಳಿದ್ವಲ್ಲ, ಅದರಲ್ಲಿ ಬೀರವ್ರನ್ನ ಬಿಟ್ಟು ಕೇವಲ 4 ಶಾಹಿ ಮನೆತನಗಳ ನಡುವೆ ನಡೀತದೆ. 4 ಶಾಹಿ ಮನೆತನಗಳ ನಡುವೆ ಈ ಅಳಿ ರಾಮರಾಯ ಹೋರಾಟ ಮಾಡಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ನಶಿಸಿ ಹೋಗುತ್ತದೆ. 2ನೇ ಪಾಣಿಪತ್ ಕದನ. ಮೊದಲ ಪಾಣಿಪತ್ ಕದನ ನಾವು ಹೇಳಿದ್ವಿ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅಂತ ಅಲ್ಲಿ ಹೇಳಿದೆ. ಅಲ್ಲಿ ಬಾಬರ್ ಗೆದ್ದು ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ತದೆ. ಇಲ್ಲಿ 2ನೇ ಪಾಣಿಪತ್ ಕದನದಲ್ಲಿ ಅಕ್ಬರ್ ಮತ್ತು ಹೇಮು ನಡುವೆ ನಡೀತದೆ. ಇಲ್ಲಿ ಅಕ್ಬರ್ ಗೆಲ್ತಾನೆ. ಅಕ್ಬರ್ ಮತ್ತು ಹೇಮು ನಡುವೆ ನಡೀತಿ, ಇಲ್ಲಿ ಅಕ್ಬರ್ ಗೆಲ್ತಾನೆ. ಮೊದಲನೇ ಪಾಣಿಪತ್ಕದಲ್ಲಿ ಬಾಬರ್ ಗೆಲ್ತಾನೆ, 2ನೇ ಪಾಣಿಪತ್ ಕದನದಲ್ಲಿ ಅಕ್ಬರ್ ಗೆಲ್ತಾನೆ. ಮೊದಲ ಪಾಣಿಪತ್ ಕದನ 1526, ಪಾಣಿಪತ್ ಕದನ ಮೊದಲನೇದೆಷ್ಟು 1526, 2ನೇ ಪಾಣಿಪತ್ ಕದನ 1556. ಸೊ ನೆಕ್ಸ್ಟು ವಾಂಡಿವಾಶ್ ಕದನ. ವಾಂಡಿವಾಶ್ ಕದನ 1760. ಇವನ್ನೆಲ್ಲವನ್ನು ಪಾಯಿಂಟ್ನ ನೋಟ್ ಮಾಡ್ಕೋಬೇಕು, ನೋಟ್ ಮಾಡ್ಕೊಂಡು
ಇಸ್ವಿ ಆರ್ಡರ್ ವೈಸ್ ಇಸ್ವಿಗಳು ಬರ್ಕೊಂಡು ಅವನ್ನು ನೆನಪಲ್ಲಿ ಇಟ್ಕೋಬೇಕು. ಇಸ್ವಿಗಳು ಆರ್ಡರ್ ವೈಸ್ ಬರ್ಕೊಂಡ್ರೆ ಸ್ವಲ್ಪ ತಲೆಯೊಳಗೆ ಉಳಿತವೆ ಅನ್ನೋ ಕಾರಣಕ್ಕೋಸ್ಕರ. ನೆಕ್ಸ್ಟ್ ವಾಂಡಿವಾಶ್ ಕದನ, ಇದು ಬ್ರಿಟಿಷ್ನ ಸರ್ ಐರ್ಕೂಟ್ ಹಾಗೂ ಫ್ರೆಂಚ್ನ ಬುಸ್ಸಿ ನಡುವೆ ನಡೀತದೆ. ವಾಂಡಿವಾಶ್ ಕದನ ಇಲ್ಲಿ ಬ್ರಿಟಿಷರು ಗೆಲ್ತಾರೆ 1760. ನೆಕ್ಸ್ಟು ಕಪ್ಪು ಕೋಣೆ ದುರಂತ, ಈ ಕಪ್ಪು ಕೋಣೆ ದುರಂತ 1756 ನಡೀತದೆ, ಜೂನ್ 20. ಪಶ್ಚಿಮ ಬಂಗಾಳದ 2ನೇ ನವಾಬ ಸಿರಾಜುದ್ದೌನ್ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಕಪ್ಪು ಕೋಣೆ ದುರಂತ. ಇನ್ನೊಂದು ಪ್ಲಾಸಿ ಕದನ, ಎಲ್ಲ ಪ್ರಶ್ನೆ ಪತ್ರಿಕೆಗಳು ರಿಪೀಟೆಡ್. ಪ್ಲಾಸಿ ಕದನ 1757 ಜೂನ್ 23 ಇಲ್ಲಿ ನಡೆಯುವಂಥದ್ದು. ಇಲ್ಲಿ ಸಿರಾಜುದ್ದೌಲ್ ಹಾಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಯುದ್ಧ. ಇಲ್ಲಿ ಸಿರಾಜುದ್ದೌಲ್ನ ಸಂಬಂಧಿ ಮೀರ್ ಜಾಫರ್ ಮೋಸ ಮಾಡ ಆ ಕಾರಣಕ್ಕೋಸ್ಕರ ಬ್ರಿಟಿಷರು ಗೆದ್ದರು. ಅಂದರೆ ರಾಬರ್ಟ್ ಕ್ಲೈವ್ ನೇತೃತ್ವದಂತಹ ಒಂದು ಬ್ರಿಟಿಷ್ ಸರ್ಕಾರ ಗೆಲ್ಲುತ್ತೆ, ಸಿರಾಜುದ್ದೌಲ್ ಸೋಲ್ತಾನೆ ಪ್ಲಾಸಿ ಕದನದಲ್ಲಿ. ಪ್ರಾಚೀನ ಶಿಲಾಯುಗ ಕಾಲದ ಜನರ ಮುಖ್ಯ ಕಸುಬು ಯಾವುದು? ನೋಡಿ, ಪಶುಸಂಗೋಪನಾ, ವ್ಯವಸಾಯ, ಮೀನುಗಾರಿಕೆ, ಪ್ರಾಣಿಗಳ ಭೇಟಿ ಮತ್ತು ಆಹಾರ ಸಂಗ್ರಹಣೆ. ಇದಕ್ಕೆ ಸರಿಯಾದ ಉತ್ತರ ಪ್ರಾಣಿಗಳ ಭೇಟಿ ಮತ್ತು ಆಹಾರ ಸಂಗ್ರಹಣೆ ಅವರ ಪ್ರಮುಖವಾದಂಥ ಕಸುಬಾಯಿತು. ಈ ಹಳೆಯ ಶಿಲಾಯುಗಕ್ಕೆ ನಾವು ಪಾಲಿಯಂಥಲಿಕ್ ಏಜ್ ಅಂತ ಕರಿತೀವಿ. ಇಲ್ಲಿ ಕ್ರಿಸ್ತಪುರ 35,000-20,000 ಕಂಡು ಬರತಕ್ಕಂಥ ಶಿಲಾಯುಗದ ಜನರು ಪ್ರಾಣಿ ಭೇಟಿ ಮತ್ತು ಆಹಾರ ಸಂಗ್ರಹಣೆಯನ್ನು ಮಾಡ್ತಾಯಿದ್ರು. ಈ ಬೆಂಕಿಯನ್ನು ಹಾಗೂ ಬಿಲ್ಲು ಬಾಣಗಳನ್ನು ಶೋಧಿಸಿದ್ದು ಇವರ ಮಹತ್ತರದ ಸಾಧನೆಯಾಗಿದೆ. ಹಳೆ ಶಿಲಾಯುಗದ ಮಾನವನನ್ನು ಕ್ವಾಡ್ಜೈಂಟ್ ಬೆಣಚುಕಲ್ಲಿನ ಮಾನವ ಅಂತ ಕರೀತಾರೆ. ರಾಬರ್ಟ್ ಬ್ರೂಸ್ ಫ್ರೂಟ್ರವನ್ನು ಪ್ರಾಗೈತಿಹಾಸಿಕದ ಪಿತಾಮಹ ಅಂತ ಕರೀತಾರೆ. ಸೂಕ್ಷ್ಮ ಶಿಲಾಯುಗದವರು ಆಹಾರ ಸಂಗ್ರಹಣೆ ಹೋಗಿ ಆಹಾರ ಉತ್ಪಾದನೆ ಮಾಡಲು ಪ್ರಾರಂಭಿಸ್ತಾರೆ. ಇದನ್ನು ಸ್ಥಿತ್ಯಂತರ ಘಟನೆ ಅಂದರೆ, ಯಾವಾಗ ಹಳೆ ಶಿಲಾಯುಗದಿಂದ ಮಧ್ಯ ಶಿಲಾಯುಗಕ್ಕೆ ಬಂದಾಗ ಅಲ್ಲಿ ಆಹಾರನ ಸಂಗ್ರಹಣೆ ಹೋಗಿ ಉತ್ಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನು ಸ್ಥಿತ್ಯಂತರ ಘಟನೆ ಅಂತ ಕರಿತೀವಿ. ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿ ಗುಂಪಿಗೆ ಸೇರಿದೆ? ಅಂದರೆ ಯಮುನಾ, ಸಿಂಧು, ಗಂಗಾ, ಬ್ರಹ್ಮಪುತ್ರ, ಈ ಯಾವ ನದಿಗೆ ಸಟ್ಲೇಜ್ ನದಿಯು ಪ್ರಮುಖ ಉಪನದಿಯಾಗಿದೆ? ಗೆಳೆಯರು, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.